ಜೈನಿಯಲ್ಲಿ ಒಬ್ಬ ರಾಜ ಇದ್ದ. ಈ ರಾಜ ಅಲೌಕಿಕ ಸುಖಭೋಗಗಳಲ್ಲಿ ಮುಳುಗಿ ತನ್ನ ಜೀವನವನ್ನ ಕಳೀತಿದ್ದ. ಅವನಿಗೊಬ್ಬ ಹೆಂಡತಿ ಇದ್ಲು, ಅವಳ ಹೆಸರು ಪಿಂಗಳ. ಆಗ ಪಿಂಗಳ ಹೇಳಿದ್ಲು, ಎರಡು ಹೃದಯಗಳು ಬೆಸೆದು ಒಂದಾದರೆ ಆಗ ಹೀಗೆ ಆಗೋದು. ಮುಂದಿನ ಬಾರಿ ಭೇಟಿಗೆ ಹೋದಾಗ ಇದನ್ನು ಪರೀಕ್ಷೆ ಮಾಡೋಕೆ ನಿರ್ಧಾರ ಮಾಡಿದ. ಉಜ್ಜಯಿನಿಯಲ್ಲಿ ಒಬ್ಬ ರಾಜ ಇದ್ದ, ಅವನ ಹೆಸರು ಭರ್ತೃಹರಿ. He's the one who wrote the Shringara Shatakam and later on wrote the Vairagya Shatakam. Shringara Shatakam baradavaru ivare, nantara Vairagya Shatakam baradru. Shringara Shatakam ee kavitegalanna rachisirodu Shringara mattu kama saktiya bagge. Vairagya Shatakam tyajisodara mattu ragadvesha rahitavagodara bagge. ಈ ರಾಜ ಲೌಕಿಕ ಸುಖಭೋಗಗಳಲ್ಲಿ ಮುಳುಗಿ ತನ್ನ ಜೀವನವನ್ನು ಕಳೆಯುತ್ತಿದ್ದ. ಒಂದಿನ ಅವನು ಭೇಟಿಗೆ ಹೋದಾಗ ಅಲ್ಲೊಂದು ಗಂಡು ಜಿಂಕೆಗೆ ಬಾಣ ಹೊಡೆದು ಸಾಯಿಸ್ದ. ಆ ಗಂಡು ಜಿಂಕೆ ಸತ್ತು ಬಿದ್ದಾಗ ಅದರ ಜೊತೆ ಇದ್ದ ಹೆಣ್ಣು ಜಿಂಕೆ ಆ ಜಾಗ ಬಿಟ್ಟು ಕದಲಲಿಲ್ಲ. ತನ್ನ ಜೀವಕ್ಕೆ ಅಪಾಯ ಇದ್ರೂ ಅಲ್ಲೇ ನಿಂತಿತ್ತು. ರಾಜನಿಗೆ ಆಶ್ಚರ್ಯ ಆಯಿತು. ಜೀವ ಉಳಿಸ್ಕೊಳ್ಳೋಕೆ ಓಡೋದು ಬಿಟ್ಟು ಸಾಯೋಕೆ ಸಿದ್ಧವಾಗಿ ಅಲ್ಲೇ ನಿಂತಿತ್ತು. ಇವೆಲ್ಲ ನಡೀತಿರುವಾಗ ರಾಜನ ಜೊತೆ ಬಂದಿದ್ದ ಒಬ್ಬ ಸೈನಿಕನಿಗೆ ಹಾವು ಕಚ್ಚಿ ಅವನು ಕೂಡ ಸತ್ತು ಹೋದ. ಸಂಸ್ಕಾರ ಮಾಡುವಾಗ ಅವನ ಹೆಂಡತಿ ಬಂದ್ಲು. ಚಿತೆಗೆ ಬೆಂಕಿ ಇಟ್ಟಾಗ ತುಂಬಾ ಕಷ್ಟಪಟ್ಟು ಅವಳನ್ನ ಅದರಿಂದ ದೂರ ಇಡಬೇಕಾಯ್ತು, ಯಾಕಂದ್ರೆ ಚಿತೆಗೆ ಹಾರೋಕೆ ಹೊರಟಿದ್ಲು. ಇದು ಅವನಲ್ಲಿ ಕುತೂಹಲ ಮೂಡಿಸ್ತು. ಅವನಿಗೆ ಜೀವನ ಕೇವಲ ತನ್ನ ಬಗ್ಗೆ ಅಷ್ಟೇ ಆಗಿತ್ತು. ತನ್ನ ಸುಖ, ತನ್ನ ಇಷ್ಟಗಳು ಎಲ್ಲನೂ ತನ್ನ ಬಗ್ಗೆನೆ. ಆ ಹೆಣ್ಣು ಜಿಂಕೆ ಮತ್ತು ಚಿತೆಗೆ ಹಾರಲು ಹೊರಟಿದ್ದ ಸೈನಿಕನ ಹೆಂಡತಿನ ನೋಡಿದಾಗ ಒಂದು ರೀತಿಯ ಗೊಂದಲ ಉಂಟಾಯ್ತು. ಅವನಿಗೊಬ್ಬ ಹೆಂಡತಿ ಇದ್ಲು, ಅವಳ ಹೆಸರು ಪಿಂಗಳ. ಅವಳ ಜೊತೆ ಮಾತಾಡುವಾಗ ಹೇಳಿದ, ನಾನಿವತ್ತು ಈ ಎರಡು ಘಟನೆಗಳನ್ನು ನೋಡಿದೆ, ಅವು ನನ್ನ ಮನಸ್ಸಲ್ಲಿ ಒಂದು ರೀತಿಯ ಗೊಂದಲವನ್ನು ಉಂಟು ಮಾಡಿದೆ ಅಂತ. ಆಗ ಪಿಂಗಳ ಹೇಳಿದ್ಲು, ಎರಡು ಹೃದಯಗಳು ಬೆಸೆದು ಒಂದಾದರೆ ಆಗ ಹೀಗೇ ಆಗೋದು, ಇದು ಸ್ವಾಭಾವಿಕ. ಇದರಲ್ಲಿ ಆಶ್ಚರ್ಯ ಪಡೋದೇನಿಲ್ಲ, ಕುತೂಹಲ ಮೂಡಿಸೋದೇನಿಲ್ಲ. ನಿಜವಾಗಿಯೂ ಎರಡು ಹೃದಯಗಳು ತಮ್ಮ ಅನುಭವದಲ್ಲಿ ಒಂದಾದರೆ ಆಗ ಹೀಗಾಗತ್ತೆ, ತುಂಬ ಸಾಮಾನ್ಯ ಅನ್ನೋ ಹಾಗೆ ಹೇಳಿದ್ಲು. ಹೆಂಡತಿನೂ ಹೀಗಂದ ಮೇಲೆ ಅವನಿಗೆ ಇನ್ನೂ ಆಸಕ್ತಿ ಹುಟ್ಟಿತು. ಅವನ ಬಳಿ 500 ಹೆಂಗಸರಿದ್ರು, ಇವೆಲ್ಲ ಅರ್ಥ ಆಗಿರಲಿಲ್ಲ. ಮುಂದಿನ ಬಾರಿ ಭೇಟಿಗೆ ಹೋದಾಗ ಇದನ್ನು ಪರೀಕ್ಷಿಸೋಕೆ ನಿರ್ಧಾರ ಮಾಡಿದ. ಅವನೇನ್ ಮಾಡಿದ ಅಂದ್ರೆ, ತನ್ನ ಬಟ್ಟೆಗೆ ಪ್ರಾಣಿಯ ರಕ್ತ ಹಚ್ಚಿ ಅರಮನೆಗೆ ಕಳಿಸಿದ. ಮಹಾರಾಜರು ತೀರಿಕೊಂಡ್ರು, ಒಂದು ಹುಲಿ ಕೊಂದು ಹಾಕ್ತು ಅಂತ ಪಿಂಗಳಾಗಿ ಹೇಳಲಾಯಿತು. ಅವಳಿಗೆ ಆ ರಕ್ತ ಸಿಕ್ತ ಬಟ್ಟೆಗಳನ್ನು ಕೊಟ್ಟಾಗ ಆಕೆ ಅದನ್ನು ನೆಲದ ಮೇಲೆ ಹಾಕಿ ನಮಸ್ಕರಿಸಿ ಅದರ ಮೇಲೆ ಮಲಗಿದಳು ಮತ್ತು ಹಾಗೆಯೇ ಕೊನೆ ಉಸಿರೆಳೆದಳು. ರಾಜನಿಗೆ ಈ ವಿಷಯ ಗೊತ್ತಾದಾಗ ಅತ್ಯಂತ ವಿಚಲಿತನಾದ. ತನ್ನ ಹುಚ್ಚುತನದಲ್ಲಿ ಅವಳನ್ನು ಪರೀಕ್ಷಿಸೋಕೆ ಹೋಗಿದ್ದ, ಆದರೆ ಅವಳು ತನ್ನ ಜೀವನೇ ತೋರಿದಳು. ಆತ ತನ್ನ ರಾಜ್ಯವನ್ನು ತ್ಯಜಿಸಿ ಒಬ್ಬ ಸಂತನಾದ. ಆಗ ಈ ವೈರಾಗ್ಯ ಶಟಕಂ ಬರೆದ. ಬಹಳ ಅದ್ಭುತವಾದ ಕವಿತೆಗಳು. ಸ್ತ್ರೀತತ್ವದ ಸ್ವರೂಪ ಇದು, ಅದಕ್ಕೆ ಪರಿಣಾಮಗಳು ಮುಖ್ಯ ಅಲ್ಲ. ಪರಿಣಾಮ ಏನಾಗತ್ತೆ ಅನ್ನೋದಕ್ಕಿಂತ ಆ ಕ್ಷಣದ ತುಡಿತ ಮತ್ತು ಪ್ರೇಮ ತುಂಬಾ ಮುಖ್ಯ.
ಇದರಿಂದ ಏನಾಗತ್ತೆ ಅನ್ನೋ ಲೆಕ್ಕಾಚಾರಗಳೆಲ್ಲ ಬಂದರೆ ಅದು ಪುರುಷತತ್ವ. ಪುರುಷತತ್ವ ಯಾವಾಗಲೂ ಪರಿಣಾಮಗಳ ಬಗ್ಗೆ ಯೋಚಿಸುತ್ತೆ, ಆದರೆ ಸ್ತ್ರೀತತ್ವ ಪರಿಣಾಮಗಳ ಬಗ್ಗೆ ಯೋಚಿಸಲ್ಲ. ಈಗೇನು ಮುಖ್ಯ ಅನ್ನೋದಷ್ಟೆ. ನೀವೇನು ಯೋಚಿಸ್ತೀರಿ ಅಥವಾ ಯಾರೇನು ಯೋಚಿಸ್ತಾರೆ ಅನ್ನೋದು ಸ್ತ್ರೀತತ್ವದ ಸ್ವರೂಪದಲ್ಲಿಲ್ಲ. ಏನನ್ನು ಭಾವಿಸ್ತಾರೆ ಅನ್ನೋದು ಅದರ ಸ್ವರೂಪ. ಯೋಚನೆಗಳೊಂದಿಗೆ ಬರೆಯೋದು ಬೇಕಾಗಿಲ್ವಾ? ಬೇಕು. ಜೀವನದ ಲೌಕಿಕ ಅಂಶಗಳಿಗೆ ಬಂದಾಗ ಅದು ಬೇಕು. ಆದರೆ ಜೀವನದ ವಿಷಯ ಬಂದಾಗ ನಿಮ್ಮಲ್ಲಿ ಸ್ತ್ರೀತತ್ವ ಇಲ್ಲದಿದ್ದರೆ ಅದನ್ನು ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಸ್ತ್ರೀತತ್ವದ ಸ್ವರೂಪ ಇದು. ಅದಕ್ಕೆ ತನ್ನನ್ನು ಮೀರಿ ಹೋಗೋ ಸಾಮರ್ಥ್ಯ ಇದೆ. ತನ್ನನ್ನು ಮೀರಿ ಹೋಗೋ ಸಾಮರ್ಥ್ಯವಿರುವಂಥದ್ದು ಮಾತ್ರ ಆಧ್ಯಾತ್ಮಿಕ ಪ್ರಕ್ರಿಯೆಗೆ ಅರ್ಹವಾದದ್ದು. ಯಾವುದು ತನ್ನನ್ನು ಕಾಪಾಡಿಕೊಳ್ಳೋಕೆ ನೋಡುತ್ತೋ ಅದು ಆಧ್ಯಾತ್ಮಿಕ ಪ್ರಕ್ರಿಯೆಗೆ ಅರ್ಹವಲ್ಲ. ಶಾಂಭವಿ ನಿಮ್ಮೊಳಗೆ ಸ್ತ್ರೀತತ್ವವನ್ನು ಕಿಚ್ಚೆಬ್ಬಿಸುತ್ತೆ. ಯಾಕಂದರೆ ನಿಮ್ಮನ್ನು ನೀವು ಪಕ್ಕಕ್ಕೆ ಇಡದಿದ್ದರೆ ಅದು ಆಗಲ್ಲ. ಇದು ನೀವು ಮಾಡೋದಲ್ಲ, ಅದಕ್ಕೆ ತೆರೆದುಕೊಳ್ಳೋದು. ಶಾಂಭವಿಯ ಬಹಳ ಸುಂದರ ಅಂಶ ಇದು. ನೀವದನ್ನು ಮಾಡೋದಲ್ಲ, ನಿಮ್ಮನ್ನು ತೆರೆದುಕೊಂಡ್ರೆ ಮಾತ್ರ ಅದೊಂದು ಪ್ರವಾಹವಾಗುತ್ತೆ. ಖಚಿತವಾಗಿ ತಾಂತ್ರಿಕವಾಗಿ ಮಾಡೋಕ್ಕೆ ಹೋದರೆ ಏನೂ ಆಗಲ್ಲ, ಯಾಕಂದರೆ ಕೇವಲ ಅಭ್ಯಾಸ, ಏನನ್ನೂ ಮಾಡಲ್ಲ. ನಿಮ್ಮನ್ನು ತೆರೆದುಕೊಂಡ್ರೆ ಸೃಷ್ಟಿಯ ಮೂಲವಾಗಿರೋ ನಿಮ್ಮ ಅಂತರಂಗ ಪೂರ್ಣ ಅಭಿವ್ಯಕ್ತಿಯನ್ನು ಪಡೆದುಕೊಳ್ಳುತ್ತೆ.